ನಗರದ ಡಿವಿಜಿ ಕನ್ನಡ ಗಡಿ ಭವನದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ 2021-22 ನೇ ಸಾಲಿನ ಪ್ರಥಮ ವಾರ್ಷಿಕ ಮಹಾಸಭೆ ಶಿಕ್ಷಕರು ಮೇಣದ ದೀಪದಂತೆ ತಾವು ಕರಗುತ್ತ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜಕ್ಕೆ ಹೊಸ ಬೆಳಕನ್ನು ಕೊಡುತ್ತ ದಾರಿ ದೀಪವಾಗುತ್ತಾರೆ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಸಿ ನೀಲಕಂಠೇಗೌಡ ತಿಳಿಸಿದರು ನಗರದ ಡಿವಿಜಿ ಕನ್ನಡ ಗಡಿ ಭವನದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ 2021-22 ನೇ ಸಾಲಿನ ಪ್ರಥಮ ವಾರ್ಷಿಕ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ನಾನು ನಿರ್ದೇಶನ ಆಗಕ ಮೊದಲು ಮೂಲತಃ ನಾನು ರಾಜಕಾರಣಿ ಒಂದು ಇಂಗ್ಲಿಷ್ ಅಲ್ಲದು ಪ್ರವರ್ಬ್ ಇದೆ ಬಿ ಎ ರೋಮನ್ ವೈಲ್ ಯು ಆರ್ ಇನ್ ರೋಮ್ ಅಂತ ನಾನು ಉಪಾಧ್ಯಾಯರ ಜೊತೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ ನನ್ನ ಜಿಬ್ಬಪ್ಪ ಇದ್ದ ಮಾತು ತೆಗೆದು ಆಚೆ ಆಗ್ಬಿಟ್ಟು ಕೋಟು ಗೀಟ್ ಹಾಕೊಂಡು ಬಂದ್ರೆ ನೀವೆಲ್ಲ ಹೆಂಗಿದ್ದೀರಿ ಅಂದ್ರೆ ಮಾಮೂಲಿ ಹಾಗೆ ಬಡ ಉಪಾಧ್ಯಾಯರಂಗೆ ಇದ್ದೀರಾ ಇಲ್ಲ ಫಂಕ್ಷನ್ಗೆಲ್ಲ ಬರುವಾಗ ಸ್ವಲ್ಪ ಇದು ಡಿಗ್ನಿಫೈಡ್ ಆಗಿ ಬರ್ಬೇಕು ನೀವು ಯಾಕಂದ್ರೆ ಯಾವನು ಐಎಎಸ್ ಆಫೀಸರ್ ಆಗಿರ್ಲಿ ಜಡ್ಜ್ ಆಗಿರ್ಲಿ ಇನ್ನೊಬ್ರಾಗಿರ್ಲಿ ಎಂತ ಒಂದು ಉನ್ನತ ಉದ್ಯೋಗ ಒದಗಿದ್ರು ಕೂಡ ನಿಮ್ ಕೈ ಕೆಳಗೆ ಬೆಳೆದಿರ್ತಕ್ಕಂಥವ್ರಾಗಿರ್ತಾರೆ ಅದರಿಂದ ನೀವು ಮಾಡೆಲ್ ಆಗ್ಬೇಕು ನನಗೆ ಈ ಉಪಾಧ್ಯಾಯರ ವೃತ್ತಿ ಅಂತಂದ್ರೆ ಬಹಳ ಇಷ್ಟ ನಾನು ಒಬ್ಬ ಲೆಕ್ಚರರ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು ಆಗ್ಲಿಲ್ಲ ಆದ್ರೆ ನನ್ನ ಆಸೆಯನ್ನು ಈಡೇರಿಸ್ಕೊಂಡೆ ನಾನು ಒಂದು ಸ್ಕೂಲ್ ಮಾಡಿ ನಾನು ಒಂದು ಕಾಲೇಜ್ ಮಾಡಿ ಅಲ್ಲೋಗಿ ಪಾಠ ಹೇಳ್ತಾ ಇದ್ದೆ ಆ ಒಂದು ಇದನ್ನು ಕೂಡ ತೀರ್ಸ್ಕೊಂಡ್ಬಿಟ್ಟಿದ್ದೀನಿ ನನ್ನ ಏನು ಆಸೆ ಇತ್ತು ಅದನ್ನ ಏನೇ ಆಗಲಿ ಏನು ಈ ನಮ್ಮ ಜೀವನದಲ್ಲಿ ಬರ್ತವೆ ಉದ್ಯೋಗಗಳು ಅದರಲ್ಲಿ ಬಹಳಷ್ಟು ಶ್ರೇಷ್ಠವಾದದ್ದು ಅಂತಂದ್ರೆ ಈ ಗುರು ವೃಂದದ ಉದ್ಯೋಗ ಅದಕ್ಕೆ ನನ್ನ ಹ್ಯಾಟ್ಸ್ ಆಫ್ ಆಮೇಲೆ ನಮ್ಮನ್ನ ಡಿ ಸಿ ಬ್ಯಾಂಕ್ ಬರೋದಾದ್ರೆ ಸುಮಾರು 9 ವರ್ಷಗಳ ಹಿಂದೆ ಡಿ ಸಿ ಬ್ಯಾಂಕ್ ಬಹಳ ಹೀನಾಯ ಸ್ಥಿತಿಯಲ್ಲಿತ್ತು ಆಡಳಿತಾಧಿಕಾರಿಗಳ ಆಡಳಿತದಲ್ಲಿ ಬಹಳಷ್ಟು ಸುರುಗಿತ್ತು ನಮ್ಮಲ್ಲಿ ಡಿಪಾಸಿಟ್ ಇಡೋದು ಕೂಡ ಭಯ ಪಡ್ತಾ ಇದ್ರು ಅಂತ ಒಂದು ಸನ್ನಿವೇಶದಲ್ಲಿ ನಮ್ಮ ಆಡಳಿತ ಮಂಡಳಿ ಬಂತು ನಮ್ಮ ಆಡಳಿತ ಮಂಡಳಿಗೆ ಅಧ್ಯಕ್ಷ ಗೋವಿಂದಗೌಡ ಬ್ಯಾಲಳ್ಳಿ ಗೋವಿಂದಗೌಡ ಬಂದ ಮೇಲೆ ಉತ್ತಮ ಸ್ಥಿತಿಯಲ್ಲಿ ಬಂದು ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಹೆಸರು ಗಳಿಸಿರ್ತಕ್ಕಂಥ ಬ್ಯಾಂಕ್ ಆಗಿ ಬೆಳೆದಿದೆ ನಾನು ಕೂಡ ಈ ತಾಲೂಕಿನ ನಿರ್ದೇಶಕನಾಗಿ ಎರಡನೇ ಬಾರಿ ನಿರ್ದೇಶಕನಾಗಿ ಹೋದ ಮೇಲೆ ಸುಮಾರು 700 ಕೋಟಿಯನ್ನು ನಮ್ಮ ಮುಳಬಾಗ ತಾಲೂಕಿನ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ತಂದುಕೊಟ್ಟಿದ್ದೀನಿ ಆ ಹೆಮ್ಮೆ ನನಗಿದೆ ಚಪ್ಪಾಳಗಳೇ ಇಲ್ಲ ಬಿಒರು ನೋಟ್ ಮಾಡಿ ನೋಟಿಸ್ ಕೊಡ್ಬೇಕು ನಾ ಚಪ್ಪಾಳ ತಟ್ಟಿದ್ದಾರೆ ಅವ್ರಿಗೆ ಈಗ ನಮ್ಮ ಮೂಡಲ ಬಾಗಲಿನಲ್ಲಿ ನೌಕರರ ಸಹಕಾರ ಸಂಘ ಮಾಡಿದ್ದಾರೆ ನಾನು ಹೃತ್ಪೂರ್ವಕವಾಗಿ ಈ ನೌಕರರ ಸಂಘ ಮಾಡಬೇಕು ಅಂತ ಯಾರು ಪ್ರಸ್ತಾಪ ಮಾಡಿದ್ರೋ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಸಂಘನ ಕಟ್ಟಕ್ಕೆ ಬೆಳೆದಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಸಲಾಮ್ ಹಾಕ್ತೀನಿ ಯಾಕೆ ಅಂತಂದ್ರೆ ಬಹಳಷ್ಟು ವೈಡ್ ಸ್ಕೋಪ್ ಇದೆ ಇದಕ್ಕೆ ವೆರಿ ಬಿಗ್ ಸ್ಕೋಪ್ ಹೆಂಗೆ ಅಂತಂದ್ರೆ ನೀವೇನಾದ್ರೂ ಇದು ಮಾಡ್ಬೇಕಂದ್ರೆ ಟೀಚರ್ಸ್ ಎಲ್ಲ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಹೋಗಿ ಅಲ್ಲಿ ಒಂದು ಟೂರ್ ಹಾಕೊಳ್ಳಿ ಅಲ್ಲಿ ಸಂಘಗಳು ಹೆಂಗ್ ನಡೀತಾ ಇದೆ ಅಂತ ನೋಡಿ ನಮ್ಮಲ್ಲಿ ನಾನು ಒಬ್ಬ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನಾಗಿದ್ದೆ 10 ವರ್ಷ ಅಧ್ಯಕ್ಷನಾಗಿದ್ದಾಗ ಸಾಲಗಳು ಕೊಡ್ತಾ ಇದ್ದಿದ್ದು ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿಗೆ ತಗೊಂಡೋಗ್ಬಿಟ್ಟು ಅವ್ರ ಮನೆ ಮುಂದೆ ಅಲ್ಲಿಗೆ ಹೊಡಿತಾ ಇದ್ರು ಯಾರು ಕಟ್ಟಲಿಲ್ಲ ಅವ್ರ ಮನೆ ಮುಂದೆ ಮನೆಯಲ್ಲಿ ಏನು ದೇವಸ್ಥಾನಗಳಿತ್ತು ಅವೆಲ್ಲ ಜಪ್ತಿ ಮಾಡ್ಕೊಂಡು ಬರ್ತಾ ಇದ್ರು ಹಂಗ ಮಾಡಿದ್ರು ಕೂಡ 64% ಮೇಲೆ ಆ ಪಿ ಎಲ್ ಡಿ ಬ್ಯಾಂಕ್ ನಾನು ಹುಟ್ಟಿದಾಗಿಂದ ಕೂಡ ಹೋಗೇ ಇಲ್ಲ 1984ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಅಸಲು ಕಟ್ಟಿದ್ರೆ ಸಾಕು ಬಡ್ಡಿ ಇಲ್ಲ ಅಂತಂದಾಗ ಮಾತ್ರ 64% ಆಗಿತ್ತು ಅಂತ ಬ್ಯಾಂಕ್ ನಾನು ಅಧ್ಯಕ್ಷ ಆದ್ಮೇಲೆ 95% ವಸೂಲಿಗೆ ಬಂದು ಅಲ್ಲಿಗೆಗಳು ನಿಲ್ಸಾಕ್ದೆ ಜಪ್ತಿ ಮಾಡೋ ನಿಲ್ಸಾಕ್ದೆ ಮನವೊಲಿಸ್ದೆ ಅವ್ರು ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿದೆ ಏನಂತಂದ್ರೆ
ಯಾರೇ ಸಾಲ ತಗೊಂಡಿರ್ಲಿ ಇವತ್ತು ಅಲ್ಲ ನಾಳೆ ಅಲ್ಲ ನಾಡದ್ದಲ್ಲ ಯಾವತ್ತಿದ್ರೂ ಅವರೇ ಕಟ್ಟಬೇಕೇ ಹೊರತು ಬೇರೆಯವರು ಯಾರಾದ್ರೂ ಬಂದು ಕಟ್ತಾರೆ ಅಂದ್ರೆ ಕಟ್ಟಲ್ಲ ಹೌದಾ ಅಲ್ವೋ ಹಂಗಿದ್ದಾಗ ನಮ್ಮ ಸಾಲ ನಾವೇ ಕಟ್ಟಬೇಕಾದಾಗ ಬಡ್ಡಿ ಬೆಳೆಸ್ಕೊಂಡು 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 ಹೋಗೋದಕ್ಕಿಂತ ಬಡ್ಡಿ ಕಮ್ಮಿ ಇದ್ರಲ್ಲಿ ಕಟ್ಕೊಂಡು ನಾವೂ ಚೆನ್ನಾಗಾಗಬೇಕು ಒಂದು ಸಮಸ್ಯೆಯನ್ನು ಉಳಿಸ್ಬೇಕು ಆ ರೀತಿ ಕಟ್ಕೊಂಡು ಬಂದಿದ್ದೀವಿ ಇವತ್ತು ಡಿಸಿ ಬ್ಯಾಂಕು ಬಹಳಷ್ಟು ಬೆಳೆದಿದೆ ಬಹಳಷ್ಟು ಡಿಪಾಸಿಟ್ಸ್ ಬಂದಿದೆ ಬಹಳಷ್ಟು ಸಾಲಗಳು ಕೊಡ್ತಾ ಇದ್ದೀವಿ ಈ ಒಂದು ಹಂತದಲ್ಲಿ ನಮ್ಮ ಈ ಮೂಡಲಬಾಗಲು ಸರ್ಕಾರದ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಗಳು ನನ್ನೊಂದಿಗೆ ಬಂದಿದ್ರು ಅವರೊಂದಿಗೆ ಚರ್ಚೆ ಮಾಡಿದ್ದೆ ಅವರು ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ರು ಬಿ ಓ ಅವ್ರನ್ನ ಕೂಡ ಕರ್ಕೊಂಬಂದು ನನ್ನ ಜೊತೆ ಚರ್ಚೆ ಮಾಡಿದ್ರು ಏನಂತಂದ್ರೆ ಸಾಲ ಕೊಡಬೇಕು ಅಂತ ಈ ಸಾಲ ಕೊಡಬೇಕು ಅನ್ನೋ ವಿಷಯದಲ್ಲಿ ನಾನು ಪ್ರತಿಯೊಂದು ಹಳ್ಳಿ ಮುಳಬಾಗಲು ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಹೋಗಿದ್ದೀನಿ ಪ್ರತಿಯೊಂದು ಹಳ್ಳಿಗೂ ನಮ್ಮ ಡಿಸಿ ಬ್ಯಾಂಕ್ ತಲುಪಿದೆ ಅಲ್ಲಿ ನಾನು ಮಾತು ಹೇಳ್ತಾ ಇದ್ದೆ ನನ್ನ ಹೆಸರು ನೀಲಕಂಠ ಗೌಡ ನನ್ನ ಹೆಸರು ಚೇಂಜ್ ಮಾಡಿ ನೀರ್ಗಟ್ಟಪ್ಪ ಅಂತ ಕರೀರಿ ನಾನು ನೀರು ತುಂಬಿಸಿ ರೆಡಿ ಆಗಿದ್ದೀನಿ ಅಂತ ಪ್ರತಿಯೊಂದು ಹಳ್ಳಿಗೂ ಹೇಳ್ತಾ ಇದ್ದೆ ಅಂತ ಒಂದು ಇದರಲ್ಲಿ ಇವತ್ತು ನೀವು ಗೌರವಾನ್ವಿತರು ನೀವು ಈ ತಾಲೂಕನ್ನ ದಿಕ್ಕನ್ನೇ ಬದಲಿಸಂತ ಶಕ್ತಿ ಇರ್ತಕ್ಕಂಥವ್ರು ನೀವು ಬಂದು ಇವಾಗ ಬೇಕು ಅಂತಂದ್ರೆ ಹೆಂಗಿರುತ್ತೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಹೇಳಬೇಕಲ್ಲ ರಾಕ್ಷಸ ಮರ್ತು ಬಿಟ್ನೆ ರಾಕ್ಷಸ ಮಹಾವಿಷ್ಣು ಇರ್ತಾರೆ ಬಲಿಚಕ್ರವರ್ತಿ ಒಂದು ಯಾಗ ಮಾಡ್ತಾನೆ ಏನು ಯಾಗ ಅಂತಂದ್ರೆ ಸ್ವರ್ಗನ್ನ ಅತ್ನ ಹೋಗಿ ಆಕ್ಯುಪೈ ಮಾಡ್ಕೊಳ್ಳೋಂತ ಒಂದು ಇದು ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಯಾರು ಏನ್ ಕೇಳಿದ್ರು ದಾನ ಮಾಡೋದು ಅಂತ ಅದಕ್ಕೆ ನಿಂತ್ಕೊಂಡ್ಬಿಟ್ಟ ದಾನ ಮಾಡ್ತಾ ಬರ್ತಾ ಇದ್ದ ಅವ್ರ ಗುರು ಬಂದ್ಬಿಟ್ಟು ಶುಕ್ಲಾಚಾರ್ಯರು ರಾಕ್ಷಸರ ಗುರು ಶುಕ್ಲಾಚಾರ್ಯರು ದಾನ ಮಾಡ್ತಾ ಬಂದಾಗ ಮಹಾವಿಷ್ಣು ವಾಮನ ರೂಪದಲ್ಲಿ ಬರ್ತಾರೆ ವಾಮನ ರೂಪದಲ್ಲಿ ಬಂದಾಗ ಶುಕ್ಲಾಚಾರ್ಯ ಹೇಳ್ತಾರೆ ಇಲ್ಲ ಇವ್ರು ಬಂದಿರತಕ್ಕಂತ ವಾಮನ ಯಾರು ಗೊತ್ತಾ ಇಷ್ಟೇ ಇಷ್ಟಿದ್ರು ಕೂಡ ಮಹಾವಿಷ್ಣು ಅವನು ದಾನ ಮಾಡಕ್ ಹೋಗ್ಬೇಡ ದಾನ ಮಾಡಕ್ ಹೋದ್ರೆ ನಿನ್ನ ಹಾಳಾಗ ಹೋಗ್ತೀಯ ಅಂತಾನೆ ಅವಾಗ ಅದನ್ನ ಹೇಳ್ತಾನೆ ಶ್ರೀಮನ್ ಮಹಾಲಕ್ಷ್ಮಿ ತಾಯಿ ವಕ್ಷಸ್ಥಳಗಳಿಗೆ ಇಟ್ಕೊಂಡಿರ್ತಕ್ಕಂಥ ಕೈ ಬಂದು ನನ್ನ ಕೈ ಕೆಳಗಡೆ ಕೈ ಇಟ್ಟು ದೇಹಿ ಅಂತ ಕೇಳ್ತಾ ಇದ್ದಾಗ ನನಗೆ ಸ್ವರ್ಗ ಯಾಕಬೇಕು ಆ ಮಹಾವಿಷ್ಣುವೇ ಬಂದು ನನ್ನ ಕೈ ಕೆಳಗೆ ಕೈ ಇಟ್ಟು ಕೇಳ್ತಾ ಇದ್ದಾನೆ ಅಂತ ಆ ರೀತಿ ನೀವು ಬಂದು ಸಾಲ ಕೊಡಬೇಕು ಡಿ ಸಿ ಬ್ಯಾಂಕಿಂದ ಅಂದಾಗ ನನಗೆ ಬಹಳಷ್ಟು ಸಂತೋಷ ಇದೆ ಬಹಳಷ್ಟು ತೃಪ್ತಿ ಇದೆ ನಾನು ಕೊಡಿಸೋದಕ್ಕೆ ಬಂದ ಆದರೆ ಹಲವಾರು ಕಂಡೀಷನ್ಸ್ ಇರ್ತವೆ ಅದನ್ನೆಲ್ಲ ಕೂಡ ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ ಯಾಕಂತಂದ್ರೆ ಒಂದು ಹಣಕಾಸು ಸಂಸ್ಥೆ ಕಟ್ಟಿದಾಗ ಪಾಪ ಎಷ್ಟು ಭಯ ಪಟ್ಟಿದ್ದಾರೆ ನಿಮ್ಮ ಈ ಸಂಘದವರು ಅಂತಂದ್ರೆ ನಿಮ್ಗೆ ಇವತ್ತು ಟಿಫನ್ ಮಾಡಬೇಕು ಅಂತಂದ್ರು ಕೂಡ ಖರ್ಚು ಮಾಡಕ್ಕೆ ಭಯ ಪಡ್ತಾರೆ ತಿನ್ನೇಶ್ರೇಮು ಅಂತಾರೆ ತಿಂದಾಗ್ತಿರೋನು ಅಂತಾರೆ ಅಷ್ಟೊಂದು ಭಯ ಅದಕ್ಕೆ ನಾನು ಹೇಳಿದೆ ಇಲ್ಲಪ್ಪ ಇವತ್ತು ಏನು ಅವ್ರಿಗೆ ತಿಂಡಿ ವ್ಯವಸ್ಥೆ ನಾನೇ ಮಾಡ್ತೀನಿ ನೀವೇನು ಖರ್ಚು ಮಾಡಬೇಡಿ ಕೂಡ ಹೇಳಿದ್ದೆ ಯಾವುದೇ ಒಂದು ರೂಪಾಯಿ ಇಲ್ಲಿ ಇದಾಗಿಲ್ಲ ಬಟ್ ಇನ್ನೂ ಒಂದು ಕಿವಿ ಮಾತು ಹೇಳೋದಕ್ಕೆ ಕೂಡ ನಾನು ಇಚ್ಛೆ ಪಡ್ತೀನಿ ಉಪಾಧ್ಯಾಯರುಗಳಿಗೆ ಈ ಸಂಘದ ಆಡಳಿತ ಮಂಡಳಿಯವರಿಗೆ ಮುಖ್ಯ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.